ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ನನಗೆ ನೋಟ್ ಪರ್ ಪಿಕ್ಚರ್ ಸಿಗತ್ತೆ ಅಂತ. ಒಂದು ಆಸ್ ಅ ವೈಫ್, ಆಸ್ ಎ ಹ್ಯೂಮನ್ ಬೀಯಿಂಗ್ ನಾನು ಕಲ್ತಿದ್ದೇನು ಅಂದ್ರೆ, ಒಬ್ಬರಿಗೆ ನಾವು ಎನ್ಕರೇಜ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಡಿಸ್ಕರೇಜ್ ಮಾತ್ರ ಮಾಡಕ್ ಹೋಗ್ಬಾರ್ದು. ದಟ್ ಇಸ್ ಸಮಥಿಂಗ್ ವಿಚ್ ಐ ಬಿಲೀವ್ ಇನ್. ಲೈಫ್ ಅಲ್ಲಿ ಯಾವತ್ತೂ ನಾನು ಅವ್ರಿಗೆ ನಿನ್ ಕೈಯಲ್ಲಿ ಆಗಲ್ಲ ಅಂತ ನಾನು ಹೇಳಲೇ ಇಲ್ಲ, ನನ್ನ ಮನ್ಸಲ್ಲಿ ಅನ್ಕೋತಾ ಇದ್ದೆ, ಬಟ್ ಐ ವುಡಂಟ್ ಶೋ ಇಟ್ ಔಟ್. ಸೊ ವೆನ್ ಇಟ್ ಟರ್ನ್ಸ್ ಐ ಸೇ ಓಕೆ ಸಿಗತ್ತೆ. ಇದೇ ತರ ಅವ್ರು ಹೇಳ್ದಂಗೆ ನಾವು ಮಂತ್ರಾಲಯದಿಂದ ವಾಪಸ್ ಬಂದ್ವಿ. ಹಬ್ಬಕ್ಕೆ ರೆಡಿ ಮಾಡ್ತಾ ಇರುವಾಗ ನಮ್ಮ ರವಿ ಅವ್ರ ಮನೆಗೆ ಬಂದು ಈ ತರ ನಿಮ್ಗೆ ಪಿಕ್ಚರ್ ಸಿಕ್ಕಿದೆ ಅಂದಾಗ ಇಟ್ ವಾಸ್ ಸಚ್ ಅ ಶಾಕ್. ಈ ತರ ಒಂದಲ್ಲ ಎರಡಲ್ಲ ಪವಾಡ ವಿಚ್ ಹಸ್ ಹ್ಯಾಪನ್ಡ್ ಇನ್ ಲೈಫ್. ಅಂಡ್ ಸಂಪಿಗೆ ಥಿಯೇಟರ್ ಅಲ್ಲಿ ಕೃಷ್ಣನಿ ಕುಣಿದಾಗ ಪಿಕ್ಚರ್ ರಿಲೀಸ್ ಆದಾಗ ಎವ್ರಿ ಮೂವಿ ಆಫ್ ಹಿಸ್ ಇನಿಷಿಯಲ್ ಡೇಸ್, ಎಸ್ ನಾ ಹೇಳ್ದಂಗೆ ಐ ವಾಸ್ ಇಸ್ ಚಿಯರ್ ಲೀಡರ್, ಐ ವಾಸ್ ಇಸ್ ಚಾಂಪಿಯನ್ ಅಷ್ಟೇ. ಬೇರೆಯವ್ರು ನಮ್ ತರ ಬಿಡ್ತಾರೋ, ಇವತ್ತು 40 ವರ್ಷಗಳಾದ್ಮೇಲೆ ಹೆಮ್ಮೆಯಿಂದ ಹೇಳ್ತೀನಿ, ಐ ಆಲ್ವೇಸ್ ಟ್ರಸ್ಟೆಡ್ ಹಿಮ್. ಸೊ ಕ್ಯಾರೆಕ್ಟರ್ ರೋಲ್ ಮಾಡೋದು ಅವ್ರು ನೋಡಕ್ ಹೋದಾಗ ಫಸ್ಟ್ ಟೈಮ್, ಯೂಶಲಿ ಏನಾಗತ್ತೆ ಇವರು ಒಂದ್ 4-5 ಜನದ ಜೊತೆ ಮಾಡುವಾಗ ಒಟ್ಟಾಗಿ ಸ್ಕ್ರೀನ್ ಅಲ್ಲಿ ಬಂದಾಗ ಗೊತ್ತಾಗಲ್ಲ ಒಂದು ವಿಸಿಲ್ ಬಂತು ಕ್ಲಾಪ್ಸ್ ಬಂತು ಅಂದ್ರೆ. ದಿಸ್ ವಾಸ್ ದ ಫಸ್ಟ್ ಟೈಮ್ ಕೃಷ್ಣನಿ ಕುಣಿದಾಗ ಅಲ್ಲಿ ಸಂಪಿಗೆ ಥಿಯೇಟರ್ ಅಲ್ಲಿ ಇವ್ರ ಎಂಟ್ರಿಗೆ ಫುಲ್ ಗುಂಗ್ರು ಗುಂಗ್ರು ಕೂದಲು ವಿಕ್ತನ ಆಯ್ತು. ಎಂಟ್ರಿಗೆ ದ ಹೋಲ್ ಥಿಯೇಟರ್ ಬರ್ಸ್ಟ್ ಇನ್ ಟು ಕ್ಲಾಪ್ಸ್ ಅಂಡ್ ವಿಸಿಲ್ಸ್. ಐ ಥಿಂಕ್ ಅವತ್ತು ನಾನು ವೆಯ್ಟ್ ಹಾಕಕ್ ಶುರು ಆಗಿದ್ದು ಕಡಿಮೆ ಆಗಿಲ್ಲ. ಐ ವಾಸ್ ಶಾಕ್, ಓ ಮೈ ಗಾಡ್ ಇವ್ರಿಗ ಅಂತ. ಅವಾಗ ಏನು ನೋ ಮೊಬೈಲ್, ಮನೆಗೆ ಓಡ್ ಬಂದು ಶ್ರಾಂಪರಂಗೆ ಹೇಳ್ಬೇಕು ಇವ್ರಿಗೆ, ಅಯ್ಯೋ ಜಿಗಿ ನೀನ್ ಬಂದಾಗ ನೀನ್ ಕ್ಲಾಪ್ಸ್ ಮಾಡಿದ್ರು, ಅಯ್ಯೋ ಜನ ವಿಸಿಲ್ ಓಡಿದ್ರು. ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಯಾವ ಮನುಷ್ಯನಿಗೆ ಒಂದು ಕನಸು ಇದೆಯೋ ಆ ಕನಸು ನೆನಸಾಗೋದು ನಾನ್ ನೋಡ್ದಂತ ಒಂದು ಅವಕಾಶ ಅವತ್ ಸಿಕ್ತು. ಅಲ್ಲಿಂದ ಇಲ್ಲಿವರೆಗೂ ಯಾರ್ಯಾರು ನಮ್ ಲೈಫ್ ಅಲ್ಲಿ ಬಂದಿದ್ದಾರೆ, ಯಾರ್ಯಾರು ನಮಗ್ ಹೆಲ್ಪ್ ಮಾಡಿದಾರೆ ಅಂತ ಹೇಳಕ್ ಹೋದ್ರೆ ಇಟ್ಸ್ ಇಂಪಾಸಿಬಲ್. ಯಾಕಂದ್ರೆ ಹೇಳ್ದಂಗೆ ದೇವ್ರ ಆಶೀರ್ವಾದ, ಇವರಲ್ಲಿ ಇರೋ ಬಿಲೀಫ್, ಅದೇನು ಇಫ್ ಯು ಜಸ್ಟ್ ಥಿಂಕ್ ಅಬೌಟ್ ಇಟ್. ಇವರು ಡೆಬ್ಯೂ ಆದಾಗ, ಲೆಟ್ ಅಸ್ ಸೇ ಯಾರೋ ಒಬ್ರು 20 ವರ್ಷ ಇದ್ರು, ದೇ ಆರ್ ಜಸ್ಟ್ ಇನ್ ಕಾಲೇಜ್, ಅಂದ್ರೆ 40 ಇಯರ್ಸ್ ಡೌನ್ ದ ಲೇನ್ ನಾವೆಲ್ಲ ಸೀನಿಯರ್ ಸಿಟಿಸನ್ಸ್ ಆಗ್ಬಿಟ್ಟಿರ್ತಾರೆ. ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇನ್ನ ದೇ ಕ್ಯಾನ್ ರೆಕಗ್ನೈಸ್ ಹಿಮ್ ಅಂದ್ರೆ ಇಸ್ ಇನ್ ದಿಸ್ ಗಾಡ್ಸ್ ಗ್ರೇಸ್. ಎಷ್ಟೋ ಟ್ಯಾಲೆಂಟೆಡ್ ಇರೋರು, ಎಷ್ಟೋ ಎಫರ್ಟ್ ಹಾಕೋರು ಪ್ರಪಂಚದಲ್ಲಿ ಇದ್ದಾಗ ದೇವರ ಆಶೀರ್ವಾದದಿಂದ ಅವ್ರು ಅನ್ಕೊಂಡಿದ್ದು ಆಯ್ತು. ಲೈಫ್ ಅನ್ನೋದು ಐ ಜಸ್ಟ್ ಲೈಕ್ ಟು ವೈಂಡ್ ಇಟ್ ಅಪ್ ವಿತ್ ಅ ಕಪಲ್ ಆಫ್ ಥಿಂಗ್ಸ್. ಎಲ್ಲರಿಗೂ ಜಗಿತರ ಅದೃಷ್ಟ ಸಿಗಲ್ಲ. ಟೀನೇಜ್ ಅಲ್ಲಿ ಅನ್ಕೊಂಡಿದ್ನ ಜೀವನದಲ್ಲಿ ಸಾಧನೆ ಮಾಡಿ ಅದ್ರಲ್ಲಿ ಹೆಸರು ಮಾಡಿ ನಮ್ಮ ಪ್ಯಾಷನ್ ನ ಪ್ರೊಫೆಷನ್ ಆಗಿ ಮಾಡ್ಕೊಳ್ಳೋದು ಎಲ್ಲರಿಗೂ ಆಗಲ್ಲ. ಹಂಗಂದ್ರೆ ಬೇರೆಯವರೆಲ್ಲ ನಿರಾಸೆ ಆಗ್ಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ, ನಿಮ್ಮ ಎದುರುಗಡೆ ನಾನೇ ಇದ್ದೀನಿ. ಯಾಕಂದ್ರೆ ನನ್ನ ಪ್ಯಾಷನ್ ಯಾವತ್ತಿದ್ರು ಇಟ್ ವಾಸ್ ಹೆಲ್ಪಿಂಗ್ ಅದರ್ಸ್. ಬಟ್ ಕಾರಣಾಂತರದಿಂದ ಯಾವಾಗ ಇವರ ಕೆರಿಯರ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇತ್ತು, ಒಬ್ರು ಫ್ಯಾಮಿಲಿಯಲ್ಲಿ ಸ್ಟೇಬಲ್ ಆಗಿರ್ಬೇಕು ಅಂತ ನಾನ್ ಕಾರ್ಪೊರೇಟ್ ಕಂಪನಿಯಲ್ಲಿ ವರ್ಕ್ ಮಾಡಿ, ದಟ್ ವಾಸ್ ಅ ಬ್ಯಾಕ್ ಬೋನ್. ವರ್ಸ್ಟ್ ಕೇಸ್ ಸಿನಾರಿಯೋ, ಮನೆಗೆ ಊಟಕ್ಕಿಲ್ಲ ಅಂದ್ರೆ ಎಷ್ಟೋ ಸರಿ ಅದಾಗೋಯ್ತು. ಅವ್ರ ಕಡೆಯಿಂದ ಇಲ್ಲ ಅಂದ್ರೆ ಅರ್ನಿಂಗ್ ಒಂದಷ್ಟಾದ್ರೆ ನನ್ನ ಕಡೆಯಿಂದ ಇರ್ಲಿ ಅಂತ ನನ್ನ ಜೀವನ ಏನ್ ಶುರು ಮಾಡಿದ್ನು ಅಟ್ 48 ಇಯರ್ಸ್. 4 ವರ್ಷದ ಹಿಂದೆ ನನ್ನ ಕನಸು ಏನಿದೆಯೋ ಅದನ್ನ ನನ್ನ ನ್ಯೂಟ್ರಿಷನ್ ಕಂಪನಿ ಅಂತ ಸ್ಟಾರ್ಟ್ ಮಾಡಿ ಇವತ್ತು ಕೇವಲ 4 ವರ್ಷದಲ್ಲಿ ಇಡೀ ಪ್ರಪಂಚ ನೋಡಂಗೆ ಒಂದು ಕಾಪಿರೇಟೆಡ್ ಡಯಟ್ ಪ್ರೊಸೆಸ್ ಮಾಡಿದ್ದೀನಿ. ಸೊ ನಾನು ಏನಕ್ಕಿದ್ದೀನಿ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎವ್ರಿ ಹ್ಯೂಮನ್ ಬೀಯಿಂಗ್ ಔಟ್ ಹಿಯರ್, ನಿಮ್ಮ ಕನಸು ಏನೇ ಇರಲಿ, ಇಫ್ ಯು ಆರ್ ಬ್ಲೆಸ್ಡ್ ಜಗ್ಗಿ ತರ 40 ವರ್ಷ ಮಾಡಂಗಿದ್ರು ಓಕೆ, ಇಲ್ಲ ಅಂದ್ರೆ ನಂತರ 45 ಮೇಲೆ ಸ್ಟಾರ್ಟ್ ಮಾಡಿದ್ರು ಓಕೆ, ಬಟ್ ಅಟ್ ದ ಎಂಡ್ ಆಫ್ ಇಟ್ ಒನ್ ಲೈಫ್, ಏನ್ ಬೇಕೋ ಮಾಡೋಣ. ಅಂಡ್ ಎಸ್ ಐ ಅಂಡರ್ಸ್ಟ್ಯಾಂಡ್ ಈಸ್ ಇಮೋಷನಲ್ ಬಿಕಾಸ್ ಹಿ ಸೀನ್ ಸೋ ಮಚ್ ಇನ್ ಲೈಫ್. ಆದ್ರೆ ನಾನು ಹೇಗೆ ತಗೋತೀನಿ ಅದಂದ್ರೆ, ಇಟ್ಸ್ ಆಲ್ ಲರ್ನಿಂಗ್ ಲೆಸನ್ಸ್. ನಾವು ಆ ಕಷ್ಟ ನೋಡಿದಕ್ಕೆ ಇವತ್ತು ಪ್ರಪಂಚದಲ್ಲಿ ನಮ್ಮ ಎದುರುಗಡೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಯಾಕೆ ಸಹಾಯ ಮಾಡ್ತೀವಂದ್ರೆ ಆ ದಾರಿಯಲ್ಲಿ ನಾವು ನಡ್ಕೊಂಡ್ ಬಂದಿದ್ದೀವಿ. ಹೆಸರಿಲ್ದಂಗೆ, ದುಡ್ಡಿಲ್ದಂಗೆ, ಏನು ಅಂತ ಗೊತ್ತಿರೋದಕ್ಕೆ ಇವತ್ತು ಆಸ್ ಹ್ಯೂಮನ್ ಬೀಯಿಂಗ್ಸ್ ನಾನಾಗ್ಲಿ ಮಕ್ಕಳಾಗ್ಲಿ ಐ ಥಿಂಕ್ ಡಿಫಿಕಲ್ಟೀಸ್ ಹ್ಯಾವ್ ಕಾರ್ವ್ಡ್ ಅವರ್ ಲೈಫ್ಸ್ ಅಂಡ್ ವಿ ಆರ್ ವೆರಿ ಹ್ಯಾಪಿ. ಐ ಆಮ್ ವೆರಿ ವೆರಿ ಹ್ಯಾಪಿ. ಎಲ್ಲದಕ್ಕಿಂತ ವಾಟ್ ಐ ವುಡ್ ಲೈಕ್ ಟು ವೈಂಡ್ ಅಪ್ ಇಸ್, ಇಲ್ಲಿ ಫೆಮಿಲಿಯರ್ ಫೇಸಸ್, ಓಲ್ಡ್ ಫೇಸಸ್, ನಮ್ಮ ಜೊತೆ ಯಾರು ಮೀಡಿಯಾದವ್ರು ಇದ್ದಾರೋ ಅದರ ಜೊತೆಗೆ, ವೆನ್ ಐ ಸಿ ಸೋ ಮೆನಿ ಯಂಗ್ಸ್ಟರ್ಸ್, ಇದು ನಮ್ಮ ಲೈಫ್ ವಿತ್ ಆಲ್ ದ ಸೀನಿಯರ್ ಮೀಡಿಯಾ ಪೀಪಲ್ ನಮಗ್ ದಾರಿ ತೋರಿಸ್ತಾ
ಇವರು ತರ್ವೇನನ್ ಮಗ ಪಿಕ್ಚರ್ ಮಾಡಿದಾಗ ಏ ಡಬಲ್ ಡೈಲಾಗ್ ಅಂತ ಅಲ್ಲಿಂದ ನಮಗೆ ಕರೆಕ್ಟ್ ಮಾಡ್ತಾ ಬಂದಿರುವಂತ ಮೀಡಿಯಾ ಇವತ್ತು ಹೌ ಮೆನಿ ಯಂಗ್ಸ್ಟರ್ಸ್ ವಿತ್ ಅಸ್ ಸೇಮ್ ಲವ್ ಅಂಡ್ ಎಫೆಕ್ಷನ್. ಸೊ ಗಾಡ್ಸ್ ವಿಲ್ಲಿಂಗ್, ಗಾಡ್ಸ್ ಗ್ರೇಸ್, ಥ್ಯಾಂಕ್ ಯು ಆಲ್. ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.